ನಿಮ್ಮ ಹೆಸರೇನು? ಸತೀಶ. ಸತೀಶ, ಯಾವ ಊರಿನವರು ನೀವು? ಆದೂರು. ಆದೂರಿನವರು. ಈ ಹುಲಿ ವೇಷ ಎಷ್ಟು ವರ್ಷದಿಂದ ಹಾಕ್ತಾ ಇದ್ದೀರಿ? ನಾಲ್ಕು ವರ್ಷದಿಂದಲ್ಲ. ಮತ್ತೆ ನಿಮ್ಗೆ ಇದನ್ನು ಕಲಿಸಿಕೊಡ್ಲಿಕ್ಕೆ ಗುರುಗಳು ಅಂತ ಇದ್ದಾರಾ? ಯಾರು ಇದ್ದಾರೆ? ದಿವೇಶ್. ಇಲ್ಲಿಯವರು ಪಡ್ರೆ ಅವರು. ಹೌದ. ಈಗ ಶುರುವಿಗೆ ಈ ವೇಷ ಹಾಕಿ ನವರಾತ್ರಿಯಲ್ಲಿ ನೀವು ಹೊರಡುವಂಥ ವೇಷವನ್ನು ಫಸ್ಟ್ ಇಲ್ಲಿ ಪ್ರದರ್ಶನ ನೀಡ್ತೀರಿ? ಸ್ವರ್ಗ ಪಡ್ರೆಯಲ್ಲಿ. ನಿಮ್ಮ ಹೆಸರೇನು? ಯೋಗೀಶ್ ಅಂತ ಹೇಳಿ. ನಾನು ನೀರ್ಸಲ್ಲಿ ಊರು. 4 ವರ್ಷ ಆಯ್ತು ಈಗ. ಈಗ ಇಲ್ಲಿ 4 ವರ್ಷ ಆಗಿ ಈಗ ಬರ್ತಾ ಇದ್ದೆ. ಈಗ ಈ ತಂಡವನ್ನು ನೇತೃತ್ವ ನಿಮ್ಮ ನೇತೃತ್ವದಲ್ಲಿ ಈ ತಂಡ ಎಲ್ಲ ಯೋಗ್ಯ ಉಂಟು ಹೋಗ್ತಾ ಉಂಟು. ನಿಮ್ಮ ಹೆಸರು? ನನ್ನ ಹೆಸರು ರಕ್ಷಿತ್, ಪೆಟ್ಟಂಪಾಡಿ ಊರು. ಎಷ್ಟು ವರ್ಷದಿಂದ ಇದ್ದೀರಿ? ನಾನು ಇದು ಮೊದಲು ಫಸ್ಟ್ ಅಭ್ಯಾಸ ಮಾಡ್ತಾ ಇದ್ದೀನಿ. ಅಭ್ಯಾಸ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು? ರಚನ್. ಸ್ವರ್ಗದವರು. ತಾಸೆ ನೋಡಿಸೋದು ಅಲ್ವಾ? ಅಜಿ ಪಿರಿಯಲ್. ಪಿರಿಯಲ್. ಓಕೆ. ಹೇಗಾಗ್ತಾ ಉಂಟು ನಿಮ್ಮ ನವರಾತ್ರಿ ವೇಷ? ಇದಕ್ಕೆ ಜನರ ಪ್ರೋತ್ಸಾಹ ಉಂಟಾ? ಎಲ್ಲ ಉಂಟು. ಎಲ್ಲರ ಬೆಂಬಲ ಉಂಟಾ? ಉಂಟು. 4 ವರ್ಷದಿಂದ. 4 ವರ್ಷದಿಂದ. 4 ವರ್ಷ. ಇದು ಬಾಡಿಗೆ ಸಿಕ್ಕುವ ನಿಮಗೆ ಸ್ವಂತ? ವಿಶೇಷದ ಈ ಒಂದು ಪ್ರದರ್ಶನವನ್ನು ನೀವು ಒಂದು ದಿವಸದಲ್ಲಿ ಎಷ್ಟು ಹೊತ್ತು ಎಷ್ಟು ಗಂಟೆ ಮಾಡ್ತೀರಿ? ಹೇಗೆ? 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಬೆಳಿಗ್ಗೆ. ಸಂಜೆ ಸಾಯಂಕಾಲ ಆಗುವಾಗ 6 ಗಂಟೆಗೆ ನಿಲ್ಲಿಸ್ತೇವೆ. ಅವತ್ತು ದೇವಸ್ಥಾನದಲ್ಲಿ ಪೂಜೆ ಟೈಮ್ ಆಗುವ ನಿಲ್ಲಿಸ್ತೀರಿ. ಕೊನೆಗೆ ಇಲ್ಲಿ ಇದು ನಿಮ್ಮ ಅರ್ಪಣೆ? ಕೊನೆಯಲ್ಲಿ ಲಾಸ್ಟಿಗೆ ಲಾಸ್ಟ್ ದೇವಸ್ಥಾನದಲ್ಲಿ ಮಲ್ಲದಲ್ಲಿ. ಸೊ ಇದನ್ನು ನೋಡುವರು ಅಥವಾ ಜನರು ಹೇಗೆ ಸ್ವೀಕರಿಸಬೇಕು ಅಂತ ನೀವು ಗ್ರಹಿಸ್ತೀರಿ? ಇನ್ನು ಮುಂದೆ ಹೀಗೆ ನಮ್ಮದು ಮುಂದೆ ಹೀಗೆ ಹೋಗ್ಬೇಕಂತ ಉಂಟು. ಚಂದಗೆ ಅಲ್ಲಿ ಹೋಗ್ಬೇಕಂತ. ನಾವಿಲ್ಲದ್ರೆ ಇನ್ನು ನೆಕ್ಸ್ಟ್ ಬರುವವರಾದರೂ ನಮ್ಮ ಮಕ್ಕಳು ಇದನ್ನೇ ಹೀಗೆ ತಗೊಂಡು ಹೋಗ್ಬೇಕಂತ ಉಂಟು. ಈ ನವರಾತ್ರಿಯ ಸಮಯದ ಈ ಒಂದು ಕಲೆಯನ್ನು ಮುಂದುವರಿಸಬೇಕು ಅಂತ ನಿಮಗೆ ಒಂದು ಆಸಕ್ತಿ ಉಂಟು? ಹಾಗೆ. ಧನ್ಯವಾದಗಳು.